ನಮಸ್ಕಾರ, ಕನ್ನಡ ಡ್ರೀಮ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಆಲ್ಟ್ರೋಸ್ ಹ್ಯಾಚ್ಬ್ಯಾಕ್ ಕಾರು ಮಾದರಿಯಲ್ಲಿ ಹೊಸದಾಗಿ ಪೆಟ್ರೋಲ್ ಟರ್ಬ್ ಆವೃತ್ತಿಯನ್ನು ಬಿಡುಗಡೆಗೊಳಿಸಲು ಅಂತಿಮ ಸಿದ್ಧತೆಯಲ್ಲಿರುವ ಟಾಟಾ ಮೋಟರ್ಸ್ ಕಂಪನಿಯು ಹೊಸ ಕಾರಿನ ಉತ್ಪಾದನಾ ಮಾದರಿಯನ್ನು ಅನಾವರಣಗೊಳಿಸಿದೆ. ಹೊಸ ಆಲ್ಟ್ರೋಸ್ ಟರ್ಬೋ ಕಾರು ಯುಂಡೈ i20, ಮಾರುತಿ ಸುಜುಕಿ ಬಲೆನೋ ಹಾಗೂ ಫೋಕ್ಸ್ ವ್ಯಾಗನ್ ಪೋಲೋ ಕಾರುಗಳಿಗೆ ಪೈಪೋಟಿಯನ್ನು ನೀಡಲಿದೆ. ಆಲ್ಟ್ರೋಸ್ ಐಟರ್ಬೋ ಮಾದರಿಯನ್ನು ಎಕ್ಸ್ಟಿ, ಎಕ್ಸ್ಜೆಡ್ ಹಾಗೂ ಎಕ್ಸ್ಜೆಡ್ ಪ್ಲಸ್ ಮಾದರಿಗಳಲ್ಲಿ ಪರಿಚಯಿಸಲಾಗಿದೆ. ಐಟರ್ಬೋ ಮಾದರಿಯನ್ನು ಅನಾವರಣಗೊಳಿಸಿರುವ ಟಾಟಾ ಮೋಟರ್ಸ್ ಕಂಪನಿಯು ನಾಳೆಯಿಂದ ಈ ಕಾರಿನ ಬುಕ್ಕಿಂಗ್ಗಳನ್ನು ಆರಂಭಿಸುವುದಾಗಿ ತಿಳಿಸಿದೆ. ಟಾಟಾ ಕಂಪನಿಯು ಇದೇ ತಿಂಗಳ 22ರಂದು ಈ ಕಾರನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಲಿದೆ. ಆಲ್ಟ್ರೋಸ್ ಕಾರಿನಲ್ಲಿ ಸದ್ಯಕ್ಕೆ 1.2 ಲೀಟರಿನ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಹಾಗೂ 1.5 ಲೀಟರಿನ 4 ಸಿಲಿಂಡರ್ ರಿವೋಟರ್ ಡೀಸೆಲ್ ಇಂಜಿನ್ ಆಯ್ಕೆಯನ್ನು ನೀಡಲಾಗಿದೆ. 1.2 ಲೀಟರಿನ ಪೆಟ್ರೋಲ್ ಇಂಜಿನ್ 86 BHP ಪವರ್ ಹಾಗೂ 113 NM ಟಾರ್ಕ್ ಅನ್ನು ಉತ್ಪಾದಿಸಿದರೆ 1.5 ಲೀಟರಿನ ಡೀಸೆಲ್ ಆವೃತ್ತಿಯು 90 BHP ಪವರ್ ಹಾಗೂ 200 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಹೊಸ ಟಾಟಾ ಆಲ್ಟ್ರೋಸ್ ಐಟರ್ಬೋ ಪೆಟ್ರೋಲ್ ಮಾದರಿಯಲ್ಲಿ 1.2 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ ಅನ್ನು ಬಿಡುಗಡೆಗೊಳಿಸಲಾಗುತ್ತಿದೆ. ಈ ಇಂಜಿನ್ 108 BHP ಪವರ್ ಹಾಗೂ 140 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಐಟರ್ಬೋ ಮಾದರಿಯಲ್ಲಿ ಸಿಟಿ ಹಾಗೂ ಸ್ಪೋರ್ಟ್ ಡ್ರೈವಿಂಗ್ ಮೋಡ್ಗಳನ್ನು ನೀಡಲಾಗಿದೆ. ಈ ಹೊಸ ಕಾರು ಕೇವಲ 12 ಸೆಕೆಂಡ್ಗಳಲ್ಲಿ 0 ಇಂದ 100 ಕಿಲೋಮೀಟರ್ ವೇಗವನ್ನು ಆಕ್ಸಲರೇಟ್ ಮಾಡುತ್ತದೆ. ಇನ್ನು ಈ ಕಾರು ಪ್ರತಿ ಲೀಟರ್ ಪೆಟ್ರೋಲಿಗೆ 18.13 ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ ಎಂದು ಹೇಳಲಾಗಿದೆ. ಟಾಟಾ ಆಲ್ಟ್ರೋಸ್ ಐಟರ್ಬೋ ಪೆಟ್ರೋಲ್ ಆವೃತ್ತಿಯು 3 ಮಾದರಿಗಳಲ್ಲಿ ಲಭ್ಯವಿರಲಿದೆ. ಆರ್ಬನ್ ಬ್ಲೂ ಸೇರಿದಂತೆ ವಿವಿಧ ಬಣ್ಣಗಳ ಆಯ್ಕೆಯೊಂದಿಗೆ ನೀಡಲಾಗುವುದು. ಇನ್ನು ಈ ಕಾರಿನಲ್ಲಿ ಲೆದರ್ ಸೀಟ್, ಕನೆಕ್ಟೆಡ್ ಟೆಕ್ನಾಲಜಿ, ಐರಾ ವಾಯ್ಸ್ ಅಸಿಸ್ಟೆಂಟ್, ಬ್ಲಾಕ್ ಅಂಡ್ ಗ್ರೇ ಇಂಟೀರಿಯರ್ ಹಾಗೂ ಎಕ್ಸ್ಪ್ರೆಸ್ ಕೂಲ್ ಸೌಲಭ್ಯ ಸೇರಿದಂತೆ ಹಲವಾರು ಫೀಚರ್ಗಳನ್ನು ನೀಡಲಾಗುವುದು. ಆಲ್ಟ್ರೋಸ್ ಐಟರ್ಬೋ ಕಾರಿನ ಆರಂಭಿಕ ಬೆಲೆ ದೆಹಲಿಯ ಎಕ್ಸ್ ಶೋರೂಮ್ ದರದಂತೆ 5,44,000 ರೂಪಾಯಿಗಳಾದರೆ ಟಾಪ್ ಎಂಡ್ ಮಾದರಿಯ ಬೆಲೆ 9,09,000 ರೂಪಾಯಿಗಳಾಗಿರಲಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.